ತಾಲೂಕಿನ ಪ್ರಮುಖ ಸರ್ಕಾರಿ ಕಚೇರಿಗಳನ್ನು ಸ್ಥಳಾಂತರ ಮಾಡುವಂತೆ ಒತ್ತಾಯಿಸಿ ಸೋಮವಾರ ರಾತ್ರಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸಂಘಟನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮನವಿ ಸಲ್ಲಿಸಿ ರೈತ ಮುಖಂಡ ಸೋಮು ರೈನಾಪುರೆ ಮಾತನಾಡಿದ್ರು. ಮೊನ್ನೆ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರು ಬೆಳಗಾವಿ ಜಿಲ್ಲೆಗೆ ಆಗಮಿಸಿದ್ರು. ಜಿಲ್ಲೆಯಲ್ಲಿ ಸಾಕಷ್ಟು ಮಳೆಯಾಗಿ ನದಿಗಳು ತುಂಬಿ ರೈತರ ಭೂಮಿ ಮತ್ತು ರೈತರ ಮನೆಗಳು ಹಾಳಾಗಿದ್ದರಿಂದ ಪರಿಶೀಲನೆ ಮಾಡೋಕ್ಕೆ ಬಂದಿದ್ದರು. ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ತಕ್ಷಣ ರೈತರಿಗೆ ಬೆಳೆ ನಾಶ ಆದಂಥ ರೈತರಿಗೆ ಪರಿಹಾರ ಕೊಡಬೇಕು. ಅದರ ಜೊತೆಗೆ ಯರಗಟ್ಟಿ ತಾಲೂಕಿನ ಎಲ್ಲ ತಾಲೂಕಾದ 5 ವರ್ಷ ಕಳೆದರು ಇಲಾಖೆ ಆಗಬೇಕು, ಪೊಲೀಸ್ ಸ್ಟೇಷನ್ ಆಗಬೇಕು, ಎಲ್ಲ ಇಲಾಖೆ ಕಚೇರಿ ಆಗಬೇಕಂತೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದ್ವಿ. ಈ ಸಂದರ್ಭದಲ್ಲಿ ಸೋಮರೇನಾಪುರ ಬೆಳಗಾವಿ ಜಿಲ್ಲಾ ಅಧ್ಯಕ್ಷರು, ನಮಸ್ಕಾರ. ಯರಗಟ್ಟಿ ನೂತನ ತಾಲೂಕು ಘೋಷಣೆಯಾಗಿ 5 ವರ್ಷಗಳು ಕಳೆದರೂ ಇಲ್ಲಿನ ಜನರು ಕಚೇರಿ ಕೆಲಸಗಳಿಗೆ ಸವದತ್ತಿಗೆ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆರೋಗ್ಯ ಶಿಕ್ಷಣ ಇಲಾಖೆ ಸೇರಿದಂತೆ ಪ್ರಮುಖ ಕಚೇರಿಗಳನ್ನು ಸ್ಥಳಾಂತರ ಮಾಡಬೇಕೆಂದು ಸಿಎಂಗೆ ಮನವಿ ಸಲ್ಲಿಸಿದ್ರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ, ಬೆಳಗಾವಿ.